ಹೀಗೆ ಬಹಳ ಹೃದಯಸ್ಪರ್ಶಿಯಾಗಿ ಆ ಘಟನೆಯನ್ನು ವಾಲ್ಮೀಕಿ ಚಿತ್ರಿಸಿದ್ದಾರೆ. ಅಲ್ಲಿಂದ ನಾವು ಮುಂದಕ್ಕೆ ಹೋದರೆ ಮುಂದೆ ಜನಕನ ಆಸ್ಥಾನ, ಜನಕನ ಆಸ್ಥಾನದಲ್ಲಿ ಶಿವಧನುಸ್ಸನ್ನು ಮುರಿದು ಆಮೇಲೆ ವಿವಾಹ. ಈ ವಿವಾಹ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ರಾಮಚಂದ್ರನಿಗೂ ಸೀತೆಗೂ ವಿವಾಹ ಆಯಿತು. ಇದೊಂಥರದ ನಮಗೆ ಪ್ರಾಚೀನ ಗ್ರಂಥಗಳಲ್ಲಿ ಸಿಗುವ ಕೆಲವೇ ಬಾಲ್ಯ ವಿವಾಹಗಳಲ್ಲಿ ಇದೊಂದು. ಯಾಕೆಂದರೆ ರಾಮನಿಗೆ 14 ವರ್ಷ ಮದುವೆ ಆಗುವಾಗ, ಸೀತೆಗೆ 7 ವರ್ಷ. ಇದೊಂಥರದ ನಮಗೆ ಪುರಾಣದಲ್ಲಿ ಸಿಗುವ ಅತ್ಯಂತ ಪ್ರಾಚೀನ ದಾಖಲೆಗಳು ಬಾಲ್ಯ ವಿವಾಹಕ್ಕೆ. ಸೀತೆಗೆ 7 ವರ್ಷ, ರಾಮಚಂದ್ರನಿಗೆ 14 ವರ್ಷ. ಆಗ ವಿಶ್ವಾಮಿತ್ರರು ಒಂದು ಹೊಸ ರೀತಿಯ ಕೆಲಸ ಮಾಡ್ತಾರೆ. ನಾನೊಂದು ಸಂಗತಿ ಹೇಳಲೆ ಜನಕ ಅಂತ. ಏನು? ಇವಾಗ ರಾಮನಿಗೆ ಮದುವೆ ಆಯಿತು, ರಾಮನ ಒಟ್ಟಿಗೆ ಲಕ್ಷ್ಮಣ ಬಂದಿದ್ದಾನೆ, ನಿನಗೊಬ್ಬಳು ಮಗಳಿದ್ದಾಳೆ ಊರ್ಮಿಳೆ, ಅವಳನ್ನು ಲಕ್ಷ್ಮಣನಿಗೆ ಕೊಟ್ಟು ಮದುವೆ ಮಾಡಿಬಿಡ್ಬೋದಾ? ಇಷ್ಟ ಆಗುವಾಗ ಏನಾಗಿದೆ, ದಶರಥ ಈ ಮದುವೆಯ ಸುದ್ದಿ ಕೇಳಿ ತಾನು ಬಂದುಬಿಟ್ಟಿದ್ದಾನೆ. ದಶರಥ ಬರುವಾಗ ತನ್ನ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಬಂದಾನೆ, ಭರತ ಶತ್ರುಘ್ನರನ್ನು. ವಿಶ್ವಾಮಿತ್ರ ಹೇಳ್ತಾರೆ, ಜನಕ ನಿನ್ನ ತಮ್ಮ ಇದ್ದಾನೆ. ಜನಕ ರಾಜನ ಹೆಸರು ಶಿರಧ್ವಜ ಅಂತ, ಜನಕರಾಜ ಅಂತ ಅದು ವಂಶದ ಹೆಸರು, ಅವನ ಹೆಸರು ಶಿರಧ್ವಜ ಅಂತ. ಅವನಿಗೊಬ್ಬ ತಮ್ಮ ಇದ್ದ, ಅವನ ಹೆಸರು ಕುಶಧ್ವಜ ಅಂತ. ಅವನು ಜನಕರಾಜನ ಮಿಥಿಲೆಯ ಸಮೀಪದ ಸಾಂಕಾಶ್ಯ ಅನ್ನುವ ಊರಿಗೆ ರಾಜನಾಗಿದ್ದ. ಅವನಿಗೆ ಇಬ್ಬರು ಹುಡುಗಿಯರಿದ್ದರು, ಮಾಂಡವಿ ಶ್ರುತಕೀರ್ತಿ ಅಂತ. ವಿಶ್ವಾಮಿತ್ರ ಹೇಳ್ತಾರೆ, ಈಗ ನಿನಗೆ ಇಬ್ಬರು ಹುಡುಗಿಯರಿದ್ದಾರೆ, ನಿನ್ನ ತಮ್ಮನಿಗೆ ಇಬ್ಬರು ಹುಡುಗಿಯರು, ಈಗ ದಶರಥನಿಗೆ 4 ಜನ ಹುಡುಗರಿದ್ದಾರೆ, ಒಂದೇ ಮಂಟಪದಲ್ಲಿ 4 ಮದುವೆ ಮುಡಿಸಿಬಿಡಬಹುದಲ್ಲ ಅಂತ ಕೇಳ್ತಾರೆ. ಈಗಿನ ಪುರೋಹಿತರಾದ್ರೆ ಬಿಡ್ತಿರಲಿಲ್ಲ, ಯಾಕೆಂದರೆ ಒಂದೇ ಮಂಟಪದಲ್ಲಿ 4 ಮದುವೆ ಮಾಡಬಾರ್ದು, ಒಂದೇ ನಾಂದಿಯಲ್ಲಿ 4 ಮದುವೆ ಮಾಡಬಾರ್ದು ಅಂತ, ಬೇರೆ ಬೇರೆ ಮದುವೆ ಮಾಡಬೇಕು ಯಾಕೆಂದರೆ ಬೇರೆ ಬೇರೆ ದಕ್ಷಿಣ ಸಿಗುತ್ತೆ ಅಂತ ಗಲಾಟೆ ಮಾಡ್ತಾರೆ. ಈಗ ಕೇಳೋಲ್ಲ, ಆದರೆ ಪಾಪ ಆ ಪುರೋಹಿತರು ಮಾಡಿಸಿಬಿಟ್ರು, 4 ಮದುವೆಯನ್ನು ಒಂದೇ ಮಂಟಪದಲ್ಲಿ ಮಾಡಿಸಿಬಿಟ್ರು. ಸೀತೆಗೆ ಮದುವೆ ಆಯಿತು, ಆಮೇಲೆ ಊರ್ಮಿಳೆಯ ಜೊತೆಗೆ ಲಕ್ಷ್ಮಣನಿಗೆ ಮದುವೆ ಆಯಿತು. ನೋಡಿ, ಇದು ಮತ್ತೆ ಆರ್ಡರ್ ಪ್ರಕಾರ, ಲಕ್ಷ್ಮಣನಿಗೆ ಮದುವೆ ಆದಮೇಲೆ ಭರತನಿಗೆ ಮದುವೆ ಆದದ್ದು. ಯಾರು ದೊಡ್ಡವ ಯಾರು ಸಣ್ಣ ಇಲ್ಲೂ ಗೊತ್ತಾಗಲಿ. ಅದರ ನಂತರ ಭರತನಿಗೆ ಮಾಂಡವಿಯ ಜೊತೆಗೆ ಮದುವೆ ಆಯಿತು, ಸಾಂಕಾಶ್ಯದ ರಾಜ ಕುಶಧ್ವಜನ ಮಗಳು, ಅವಳ ತಂಗಿ ಶ್ರುತಕೀರ್ತಿಯ ಜೊತೆಗೆ ಶತ್ರುಘ್ನನಿಗೆ ಮದುವೆ ಆಯಿತು. ಹೀಗೆ 4 ವರಿಗೆ ಮದುವೆಯಾದ ಕ್ರಮ ನೋಡಿದರೂ ಕೂಡ ಅದು ಸೀನಿಯಾರಿಟಿ ಪ್ರಕಾರವೇ ಆಗಬೇಕಲ್ಲ. ತಮ್ಮನಿಗೆ ಮೊದಲು ಅಣ್ಣನಿಗೆ ಮತ್ತೆ ಅಲ್ಲ, ಮೊದಲು ರಾಮ, ಆಮೇಲೆ ಲಕ್ಷ್ಮಣನಿಗೆ ಮದುವೆ ಆದ್ದು, ಆಮೇಲೆ ಭರತನಿಗೆ, ಆಮೇಲೆ ಶತ್ರುಘ್ನನಿಗೆ. ಇದನ್ನು ನೋಡಿದರೂ ಕೂಡ ಗೋವಿಂದರಾಜರು ಎಲ್ಲೋ ತಪ್ಪಿದ್ದಾರೆ, ಮದುವೆ ಕ್ರಮದಲ್ಲೂ ಸರಿ ಇಲ್ಲ ಅಂತ ನಮಗೆ ಸ್ಪಷ್ಟ ಆಗುತ್ತೆ. ಆಯಿತು, ಮದುವೆಯಾಗಿ ಮರಳಿ ಬರ್ತಾರೆ. ಆಮೇಲೆ ದಾರಿಯಲ್ಲಿ ಪರಶುರಾಮನ ಜೊತೆಗೆ